ಫ್ರೆಂಡ್ಸ್ ವೆಲ್ಕಮ್ ಟು ಕ್ಲಾಸಿಕ್ ಎಜುಕೇಶನ್ ಯೂಟ್ಯೂಬ್ ಚಾನಲ್ ಸೊ ಇವತ್ತಿನ ಒಂದು ಉದ್ಯೋಗ ಲೇನ್ ಡಿಸ್ಕಸ್ ಮಾಡ್ತಿದ್ವಿ ಅಂದ್ರೆ ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಲಿಮಿಟೆಡ್ ಅಲ್ಲಿ ಕೆಲವೊಂದಿಷ್ಟು ಅಪ್ರೆಂಟೀಸ್ ಹುದ್ದೆಗಳಿವೆ ಬಗ್ಗೆ ಡಿಸ್ಕಶನ್ ಮಾಡ್ತಿದ್ವಿ ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಲಿಮಿಟೆಡ್ ಒನ್ ಆಫ್ ದ ಲಾರ್ಜೆಸ್ಟ್ ಕಮರ್ಷಿಯಲ್ ಅಂಡರ್ಟೇಕಿಂಗ್ ಇನ್ ಇಂಡಿಯಾ ಅಂಡ್ ಅ ಫಾರ್ಚೂನ್ ಗ್ಲೋಬಲ್ ಫೈವ್ ಹಂಡ್ರೆಡ್ ಕಂಪನಿ ಆಸ್ ಅ ಮೇಜರ್ ಆಫ್ ಸ್ಕಿಲ್ ಬಿಲ್ಡಿಂಗ್ ಇನಿಷಿಯೇಟಿವ್ ಫಾರ್ ದ ನೇಷನ್ ಪರ್ಪಸ್ ಟು ಎಂಗೇಜ್ ಅ ಟೆಕ್ನಿಷಿಯನ್ ಗ್ರಾಜುಯೇಟ್ ಅಂಡ್ ಟೆಕ್ನಿಷಿಯನ್ ಅಪ್ರೆಂಶಿಯಟ್ ಟೆಕ್ನಿಕಲ್ ಅಂಡ್ ನಾನ್ ಟೆಕ್ನಿಕಲ್ ಅಟ್ ಇಟ್ಸ್ ಲೊಕೇಶನ್ ಇನ್ ಸ್ಟೇಟ್ಸ್ ಆ್ಯಂಡ್ ಇಂಡಿಯನ್ ಟೆರಿಟರಿ ತಮಿಳುನಾಡು ಪುದುಚೇರಿ ಕರ್ನಾಟಕ ಕೇರಳ ಆಂಧ್ರಪ್ರದೇಶ ತೆಲಂಗಾಣ ಮಹಾರಾಷ್ಟ್ರ ಗುಜರಾತ್ ಗೋವಾ ಮಧ್ಯಪ್ರದೇಶ್ ಛತ್ತೀಸ್ಗಢ ದಾದ್ರಾ ಅಂಡ್ ಹವೇಲಿ ದಮನ್ ಅಂಡ್ ದಿಯು ವೆಸ್ಟ್ ಬೆಂಗಾಲ್ ಬಿಹಾರ್ ಒಡಿಶಾ ಜಾರ್ಖಂಡ್ ಅಸ್ಸಾಂ ಸಿಕ್ಕಿಂ ಡೆಲ್ಲಿ ಹರಿಯಾಣ ಪಂಜಾಬ್ ಚಂಡೀಗಢ ಹಿಮಾಚಲ್ ಪ್ರದೇಶ್ ಜಮ್ಮು ಅಂಡ್ ಕಾಶ್ಮೀರ್ ಲಡಾಖ್ ಉತ್ತರ ಪ್ರದೇಶ ರಾಜಸ್ಥಾನ ಅಂಡ್ ಉತ್ತರಾಖಂಡ್ ನೋಡ್ರಿ ಈ ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಅವ್ರ ಏನ್ ಅಂದ್ರೆ ಹದಿನೇಳು ನೂರ ನಲ್ವತ್ನಾಲ್ಕು ಏನಪ್ಪ ಅಂದ್ರೆ ಅಪ್ರೆಂಟಿಶಿಪ್ ಹುದ್ದೆಗಳಿಗೆ ಕರೆದಿದ್ದಾರೆ ಎಸ್ಪೆಷಲಿ ಏನಪ್ಪ ಅಂದ್ರೆ ಟೆಕ್ನಿಕಲ್ ಮತ್ತೆ ನಾನ್ ಟೆಕ್ನಿಕಲ್ ಹುದ್ದೆಗಳಿಗೆ ಇವರು ಏನಪ್ಪಾ ಅಂದ್ರೆ ಅಪ್ರೆಂಟಿಶಿಪ್ ನ ಕರೆದಿದ್ದಾರೆ ನೋಡ್ರಿ ಯಾವ್ಯಾವ ಸ್ಟೇಟಲ್ಲಿ ಎಷ್ಟೆಷ್ಟು ವೇಕೆನ್ಸೀಸ್ ಇದೆ ಅಂತ ಕೊಟ್ಟಿದ್ದಾರೆ ಒಟ್ಟು ಎಷ್ಟಿದೆ ಅಂದರೆ ಹದಿನೇಳು ವೇಕೆನ್ಸೀಸ್ ಇದೆ ಸೊ ಕರ್ನಾಟಕದಲ್ಲಿ ನೋಡೋದಾದರೆ ನಿಮಗೆ ಒನ್ ಜೀರೋ ಸೆವೆನ್ ಒನ್ ಜೀರೋ ಏಟ್ ಒನ್ ಜೀರೋ ನೈನ್ ಒನ್ ಜೀರೋ ಟೆನ್ ನೈನ್ ಒನ್ ಜೀರೋ ಲೆವೆನ್ ಇಂದ ಇಪ್ಪತ್ತೊಂದು ಆಮೇಲೆ ಇಪ್ಪತ್ತೆರಡು ಒಟ್ಟು ನೋಡ್ರಿ ಇಪ್ಪತ್ತೊಂದು ಮತ್ತೆ ಇಪ್ಪತ್ತೆರಡು ಇಷ್ಟು ಏನಪ್ಪಾ ಅಂದ್ರೆ ಕರ್ನಾಟಕದಲ್ಲಿ ರಿಸರ್ವೇಶನ್ ಅನ್ನ ಮಾಡಿದ್ದಾರೆ ಬಟ್ ಏನಪ್ಪ ಅಂದ್ರೆ ಇದು ಒನ್ ಜೀರೋ ಸೆವೆನ್ ಒನ್ ಜೀರೋ ಏಟ್ ಅಂತ ಕೊಟ್ಟಿದ್ದಾರೆ ಹಾಗಾದ್ರೆ ಒನ್ ಜೀರೋ ಸೆವೆನ್ ಒನ್ ಜೀರೋ ಏಟ್ ಏನ್ ಅಂತ ಸೊ ನೋಡ್ರಿ ಫಸ್ಟ್ ಒನ್ ಜೀರೋ ಸೆವೆನ್ ಅಂದ್ರೆ ಟ್ರೇಡ್ ಅಪ್ರೆಂಟಿಶಿಪ್ ಫಿಟರ್ ಅಂತ ಹೇಳಿ ಮ್ಯಾಟ್ರಿಕ್ ವಿತ್ ರೆಗ್ಯುಲರ್ ಫುಲ್ ಟೈಮ್ ಟೂ ಇಯರ್ಸ್ ಐಟಿಐ ಫಿಟರ್ ಕೋರ್ಸ್ ರೆಕಗ್ನೈಸ್ ಬೈ ಟಿ ಆರ್ ಎಸ್ ಸೊ ನೋಡ್ರಿ ಎಸ್ ಎಸ್ ಎಲ್ ಸಿ ಮುಗಿಸಿರ್ಬೇಕು ಜೊತೆಗೆ ಎರಡು ವರ್ಷ ಏನಪ್ಪ ಅಂದ್ರೆ ಐಟಿಐ ಫಿಟರ್ ಅನ್ನ ಮಾಡಿರ್ಬೇಕಂತ ಹೇಳ್ತಿದ್ದಾರೆ ಒನ್ ಜೀರೋ ಏಟ್ ಬಂದು ಎಲೆಕ್ಟ್ರಿಷಿಯನ್ ಅಂದ್ರೆ ನೀವು ಇಲ್ಲಿ ಎಸ್ ಎಸ್ ಎಲ್ ಸಿ ಪಾಸ್ ಆಗಿರ್ಬೇಕು ಜೊತೆಗೆ ಎರಡು ವರ್ಷ ಐ ಟಿ ಐ ಎಲೆಕ್ಟ್ರಿಷಿಯನ್ಸ್ ನ ಮಾಡಿರ್ಬೇಕು ಇದಾದ್ಮೇಲೆ ಒನ್ ಜೀರೋ ನೈನ್ ಬಂದು ಎಲೆಕ್ಟ್ರಾನಿಕ್ಸ್ ಮೆಕ್ಯಾನಿಕ್ ಅಂತ ಇಲ್ಲಿ ನೀವು ನೋಡ್ರಿ ಎಸ್ ಎಲ್ ಸಿ ಪಾಸ್ ಆಗಿರ್ಬೇಕು ಜೊತೆಗೆ ಎರಡು ವರ್ಷ ಐಟಿಐ ಎಲೆಕ್ಟ್ರಾನಿಕ್ಸ್ ಮೆಕ್ಯಾನಿಕ್ ನ ಕಂಪ್ಲೀಟ್ ಮಾಡಿರ್ಬೇಕಂತ ಹೇಳ್ತಿದ್ದಾರೆ ಒನ್ ಒನ್ ಜೀರೋ ಏನಿದೆಯಪ್ಪ ಅಂದ್ರೆ ನೋಡ್ರಿ ಇಲ್ಲಿ ನೀವು ಎಸ್ ಎಲ್ ಮಾಡಿ ಎಸ್ ಎಸ್ ಎಲ್ ಸಿ ಕಂಪ್ಲೀಟ್ ಮಾಡಿರ್ಬೇಕು ಜೊತೆಗೆ ಎರಡು ವರ್ಷ ಏನಪ್ಪ ಅಂದ್ರೆ ಐಟಿಐ ಇನ್ಸ್ಟ್ರೂಮೆಂಟ್ ಮೆಕ್ಯಾನಿಕ್ ಮಾಡಿರ್ಬೇಕಂತ ಹೇಳ್ತಿದ್ದಾರೆ ಒನ್ ಜೀರೋ ಲೆವೆನ್ ಇರೋದು ಟ್ರೇಡ್ ಅಪ್ರೆಂಟಿಸ್ಶಿಪ್ ಮಷಿನಿಸ್ಟ್ ಅಂತ ಇಲ್ಲಿ ಎಸ್ ಎಲ್ ಸಿ ಪಾಸ್ ಆಗಿರಬೇಕು ಜೊತೆಗೆ ಎರಡು ವರ್ಷ ಐಟಿ ಐ ನ ಮಷಿನಿಸ್ಟ್ ಒಳಗೆ ಮಾಡಿರ್ಬೇಕ್ ಹೇಳ್ತಿದ್ದಾರೆ ಒನ್ ಜೀರೋ ಒನ್ ಬಂದ್ ಏನಪ್ಪ ಅಂದ್ರೆ ಟೆಕ್ನಿಷಿಯನ್ ಅಪ್ರೆಂಟಿಸ್ಶಿಪ್ ಮೆಕ್ಯಾನಿಕಲ್ ಅಂತ ಸೊ ನೋಡ್ರಿ ನೀವು ಮೂರು ವರ್ಷ ಏನಪ್ಪ ಅಂದ್ರೆ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ನ ಮಾಡಿರ್ಬೇಕು ಜೊತೆಗೆ ನಿಮ್ದು ಮಿನಿಮಮ್ ಅಗ್ರೇಟ್ ಅಂದ್ರೆ ಐವತ್ತು ಪರ್ಸೆಂಟ್ ಇರ್ಬೇಕಂತ ಹೇಳ್ತಿದ್ದಾರೆ ಒನ್ ಜೀರೋ ಟೂ ಬಂದು ನೋಡ್ರಿ ಟೆಕ್ನಿಕಲ್ ಅಪ್ರೆಂಟಿಸಿಪ್ ಎಲೆಕ್ಟ್ರಿಕಲ್ ಅಂತ ಇಲ್ಲಿ ನೀವು ಏನಪ್ಪ ಅಂದ್ರೆ ಎಸ್ ಎಲ್ ಸಿ ಪಾಸ್ ಆಗಿರ್ಬೇಕು ಜೊತೆಗೆ ಮೂರು ವರ್ಷ ಏನ್ ಮಾಡಿ ಅಂದ್ರೆ ಡಿಪ್ಲೋಮಾನ ಮಾಡಿರ್ಬೇಕು ಎಸ್ಪೆಷಲಿ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಒಳಗ ಅಂತ ಹೇಳ್ತಿದ್ರೆ ಜೊತೆಗೆ ನೋಡ್ರಿ ಐವತ್ ಪರ್ಸೆಂಟ್ ನಿಮ್ದು ಏನಪ್ಪ ಅಂದ್ರೆ ಅಗ್ರಿಗೇಟ್ ಇರ್ಬೇಕಂತ ಹೇಳ್ತಿದ್ದಾರೆ ಇದಾದ್ಮೇಲೆ ನೋಡ್ರಿ ಒನ್ ಜೀರೋ ತ್ರೀ ಏನಿದೆ ಇದು ಟೆಕ್ನಿಷಿಯನ್ ಅಪ್ರೆಂಟಿಸ್ಶಿಪ್ ಇನ್ಸ್ಟ್ರೂಮೆಂಟೇಶನ್ ಅಂತ ಸೊ ನೋಡ್ರಿ ಮೂರು ವರ್ಷ ನೀವು ಡಿಪ್ಲೊಮಾ ಮಾಡಿರ್ಬೇಕು ಇನ್ಸ್ಟ್ರೂಮೆಂಟೇಶನ್ ಇಂಜಿನಿಯರಿಂಗ್ ಒಳಗೆ ಜೊತೆಗೆ ಐವತ್ ಪರ್ಸೆಂಟ್ ಅಗ್ರಿಗೇಟ್ ಇರ್ಬೇಕಂತ ಹೇಳ್ತಿದ್ದಾರೆ ಒನ್ ಜೀರೋ ಫೋರ್ ಬಂದು ಟೆಕ್ನಿಷಿಯನ್ ಅಪ್ರೆಂಟಿಸ್ಶಿಪ್ ಶಿವಿಲ್ ಅಂತ ನೀವು ಎಸ್ ಎಲ್ ಸಿ ಪಾಸ್ ಆಗಿರ್ಬೇಕು ಜೊತೆಗೆ ಮೂರು ವರ್ಷ ಏನ್ ಮಾಡಿರ್ಬೇಕಪ್ಪ ಅಂದ್ರೆ ಸಿವಿಲ್ ಇಂಜಿನಿಯರಿಂಗ್ ಅಲ್ಲಿ ಡಿಪ್ಲೊಮಾ ಮಾಡಿರ್ಬೇಕು ಜೊತೆಗೆ ಐವತ್ತು ಪರ್ಸೆಂಟ್ ಇರಬೇಕು ಅಂತ ಹೇಳ್ತಿದ್ದಾರೆ ಒನ್ ಜೀರೋ ಫೈವ್ ಬಂದು ಟೆಕ್ನಿಷಿಯನ್ ಅಪ್ರೆಂಟಿಸ್ಶಿಪ್ ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್ ಮೂರು ವರ್ಷ ಏನಪ್ಪ ಅಂದ್ರೆ ಡಿಪ್ಲೊಮಾ ಮಾಡಿರ್ಬೇಕು ಎಲೆಕ್ಟ್ರಿಕಲ್ ಮತ್ತೆ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ ಒಳಗೆ ಜೊತೆಗೆ ಐವತ್ತು ಪರ್ಸೆಂಟ್ ಅಗ್ರಗೇಟ್ ಇರಬೇಕಂತ ಹೇಳ್ತಿದ್ದಾರೆ ಒನ್ ಜೀರೋ ಸಿಕ್ಸ್ ಬಂದು ಟೆಕ್ನಿಷಿಯನ್ ಅಪ್ರೆಂಟಿಸಿಪ್ ಎಲೆಕ್ಟ್ರಾನಿಕ್ಸ್ ಅಂತ ಮೂರು ವರ್ಷ ಏನಪ್ಪ ಅಂದ್ರೆ ಫುಲ್ ಟೈಮ್ ಡಿಪ್ಲೊಮಾ ಮಾಡಿರ್ಬೇಕು ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ ಒಳಗೆ ಜೊತೆಗೆ ಐವತ್ತು ಪರ್ಸೆಂಟ್ ಅಗ್ರಗೇಟ್ ಇರ್ಬೇಕಂತ ಹೇಳ್ತಿದ್ದಾರೆ ಒನ್ ಒನ್ ದೊಳಗೆ ನೋಡ್ರಿ ಇಲ್ಲಿ ನೀವೇನಪ್ಪ ಅಂದ್ರೆ ಎ ಬಿ ಕಾಮ್ ಬಿ ಎಸ್ ಸಿ ಮಾಡಿದ್ರು ಸಹ ನೀವು ಇಲ್ಲಿ ಎಲಿಜಿಬಲ್ ಆಗ್ತಾರೆ ಜೊತೆಗೆ ಏನಪ್ಪ ಅಂದ್ರೆ ಐವತ್ ಪರ್ಸೆಂಟ್ ಅಗ್ರಿಗೆಟ್ ಇರ್ಬೇಕಂತ ಹೇಳ್ತಿದ್ದಾರೆ ಒಂದ್ ಒನ್ ಫೋರ್ ಒಳಗೆ ನೋಡ್ರಿ ನೀವೇನಪ್ಪ ಅಂದ್ರೆ ಡಾಟಾ ಎಂಟ್ರಿ ಆಪರೇಟರ್ ಗೆ ನೀವೇನಪ್ಪ ಅಂದ್ರೆ ಹನ್ನೆರಡನೇ ಕ್ಲಾಸ್ ಪಾಸ್ ಆಗಿದ್ರೆ ಸಾಕು ಜಸ್ಟ್ ಯು ಸಿ ಪಾಸ್ ಆಗಿದ್ರೆ ಸಾಕು ಜೊತೆಗೆ ಏನಪ್ಪಾ ಅಂದ್ರೆ ಐವತ್ ಪರ್ಸೆಂಟ್ ಅಗ್ರಿಗೇಟ್ ಇರ್ಬೇಕಂತ ಹೇಳ್ತಿದ್ದಾರೆ ಒನ್ ಒನ್ ಫೈವ್ ನೋಡ್ರಿ ಡಾಟಾ ಎಂಟ್ರಿ ಆಪರೇಟರ್ ಸ್ಕಿಲ್ ಲೇಬರ್ ಅಂತ ಇದೆ ಇಲ್ಲಿ ಏನಿದೆಯಪ್ಪ ಅಂದ್ರೆ ಟ್ವೆಲ್ತ್ ಕ್ಲಾಸ್ ಪಾಸ್ ಆಗಿರ್ಬೇಕು ಜೊತೆಗೆ ಐವತ್ ಪರ್ಸೆಂಟ್ ಅಗ್ರಿಗೇಟ್ ಇರ್ಬೇಕಂತ ಹೇಳ್ತಿದ್ದಾರೆ ಆಮೇಲೆ ಒನ್ ಒನ್ ಸಿಕ್ಸ್ ಒಳಗೆ ನೋಡ್ರಿ ಟ್ರೇಡ್ ಅಪ್ರೆಂಟಿಸ್ಶಿಪ್ ಬಂದು ರಿಟೇಲ್ ಸೇಲ್ಸ್ ಅಸೋಸಿಯೇಟ್ ಅಂತ ಹೇಳಿ ಇಲ್ಲಿ ಜಸ್ಟ್ ನೀವು ಟ್ವೆಲ್ತ್ ಪಾಸ್ ಆಗಿದ್ರೆ ಸಾಕು ಎಲಿಜಿಬಲ್ ಆಗ್ತೀರಾ ಒನ್ ಒನ್ ಸೆವೆನ್ ಬಂದು ಟ್ರೇಡ್ ಅಪ್ರೆಂಟಿಸ್ಶಿಪ್ ರಿಟೇಲ್ ಸೇಲ್ಸ್ ಅಸೋಸಿಯೇಟ್ ಅಂತ ಇಲ್ಲಿ ನೀವೇನಪ್ಪ ಅಂದ್ರೆ ಟ್ವೆಲ್ತ್ ಕ್ಲಾಸ್ ಪಾಸ್ ಆಗಿರ್ಬೇಕಂತ ಹೇಳ್ತಿದ್ದಾರೆ ಆಮೇಲೆ ನೋಡ್ರಿ ನಿಮಗೆ ಅಡಿಷನಲಿ ಸ್ಕಿಲ್ ಸರ್ಟಿಫಿಕೇಟ್ ಬೇಕಾಗುತ್ತೆ ರೀಟೇಲ್ ಟ್ರೇನಿಂಗ್ ಅಸೋಸಿಯೇಟ್ ಫಾರ್ ಟ್ರೈನಿಂಗ್ ಆಫ್ ಲೆಸ್ ದನ್ ಒನ್ ಇಯರ್ ಇಶ್ಯೂಡ್ ಬೈ ಆಂಡ್ ಅವಾರ್ಡಿಂಗ್ ಬಾಡಿ ರೆಕಗ್ನೈಸ್ಡ್ ಅಂಡರ್ ದ ನ್ಯಾಷನಲ್ ಸ್ಕಿಲ್ ಕ್ವಾಲಿಫಿಕೇಶನ್ ಫ್ರೇಮ್ ವರ್ಕ್ ಅಂತ ಹೇಳ್ತಿದ್ದಾರೆ ಸೊ ಇದಿಷ್ಟೇನಪ್ಪ ಅಂದ್ರೆ ನಿಮ್ಮ ಎಜುಕೇಶನ್ ಕ್ವಾಲಿಫಿಕೇಷನ್ಸ್ ಬಗ್ಗೆ ಏಜ್ ಲಿಮಿಟ್ ನೋಡೋದಾದ್ರೆ ನಿಮಗೆ ಕನಿಷ್ಠ ಏನಪ್ಪ ಅಂದ್ರೆ ಹದಿನೆಂಟು ವರ್ಷ ಆಗಿರಬೇಕು ಗರಿಷ್ಠ ವರ್ಷ ಮೀರಿರಬಾರ್ದು ಮೂವತ್ತೊಂದು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತೆರಡರ ಪ್ರಕಾರ ಅಂತ ಹೇಳ್ತಿದ್ದಾರೆ ಜೊತೆಗೆ ನೋಡ್ರಿ ಎಸ್ ಎಸ್ ಟಿ ಐದು ವರ್ಷ ವಯೋಮಿತಿಯ ಸಲ್ಲಿಕೆಯನ್ನ ಕೊಡ್ತಾರೆ ದವರಿಗೆ ಮೂರು ವರ್ಷ ವಯೋಮಿತಿ ಸಲ್ಲಿಕೆಯನ್ನ ಕೊಡ್ತಾರೆ ಆಮೇಲೆ ವಿಕಲಚೇತನರಿಗೆ ಹತ್ತು ವರ್ಷ ವಯೋಮಿತಿ ಸಲ್ಲಿಕೆಯನ್ನ ಕೊಡ್ತಾರೆ ಆಮೇಲೆ ನೋಡ್ರಿ ಈ ಟ್ರೇಡ್ ಅಪ್ರೆಂಟಿಸ್ಶಿಪ್ ಡಾಟಾ ಎಂಟ್ರಿ ಆಪರೇಟರ್ ಹದಿನೈದು ತಿಂಗಳಿರುತ್ತೆ ಟ್ರೇಡ್ ಅಪ್ರೆಂಟಿಸ್ಶಿಪ್ ರಿಟೇಲ್ ಸೇಲ್ಸ್ ಅಸೋಸಿಯೇಟ್ ಗೆ ಅಂತ ಹೇಳ್ತಿದ್ದಾರೆ ಸೆಲೆಕ್ಷನ್ ಮೆಥಡಾಲಜಿ ನೋಡೋದಾದ್ರೆ ನೇಮಕಾತಿ ಯಾಕರ ಮಾಡ್ತಾರೆ ಬೇಸಿಸ್ ಆಫ್ ಮಾರ್ಕ್ಸ್ ಒಟೈನ್ ಬೈ ದ ಕ್ಯಾಂಡಿಡೇಟ್ ಇನ್ ದ ಆನ್ಲೈನ್ ಟೆಸ್ಟ್ ಅಂಡ್ ದ ಮೀಟಿಂಗ್ ನೋಟಿಫೈಡ್ ಎಲಿಜಿಬಲ್ ಕ್ರೈಟೀರಿಯಾ ಸೊ ನೋಡ್ರಿ ನಿಮಗೆ ಫಸ್ಟ್ ಒಂದು ಏನಪ್ಪ ಅಂದ್ರೆ ಪರೀಕ್ಷೆ ಇರುತ್ತೆ ಪರೀಕ್ಷೆ ಪಾಸ್ ಆದ್ಮೇಲೆ ನಿಮ್ಗೆ ಏನಪ್ಪ ಅಂದ್ರೆ ನಿಮ್ನ ಸೆಲೆಕ್ಷನ್ ಮಾಡ್ತಾರೆ ಆನ್ಲೈನ್ ಟೆಸ್ಟ್ ವಿಲ್ ಬಿ ಕಂಡಕ್ಟೆಡ್ ವಿತ್ ಅಬ್ಜೆಕ್ಟಿವ್ ಟೈಪ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಕನ್ಸಿಸ್ಟಿಂಗ್ ಆಫ್ ಫೋರ್ ಆಪ್ಷನ್ ವಿತ್ ಒನ್ ಕರೆಕ್ಟ್ ಆಪ್ಷನ್ ಅಂತ ಹೇಳ್ತಿದ್ದಾರೆ ಸೊ ನೋಡ್ರಿ ಯಾರ್ಯಾರಿಗೆ ಏನೇನಿರುತ್ತಪ್ಪ ಅಂದ್ರೆ ಫಸ್ಟ್ ಟ್ರೇಡ್ ಅಪ್ರೆಂಟಿಶಿಪ್ ಫಿಟರ್ ಎಲೆಕ್ಟ್ರಿಷಿಯನ್ ಎಲೆಕ್ಟ್ರಾನಿಕ್ಸ್ ಮೆಕ್ಯಾನಿಕ್ ಇನ್ಸ್ಟ್ರೂಮೆಂಟ್ ಮೆಕ್ಯಾನಿಕ್ ಮಶೀನಿಸ್ಟ್ ಆಮೇಲೆ ಮೆಕ್ಯಾನಿಕಲ್ ಎಲೆಕ್ಟ್ರಿಕಲ್ ಇನ್ಸ್ಟ್ರೂಮೆಂಟೇಷನ್ ಸಿವಿಲ್ ಎಲೆಕ್ಟ್ರಿಕಲ್ ಎಲೆಕ್ಟ್ರಾನಿಕ್ಸ್ ಅಂಡ್ ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್ ಅಂಡ್ ಎಲೆಕ್ಟ್ರಾನಿಕ್ಸ್ ಟೆಕ್ನಿಕಲ್ ಅಪ್ರೆಂಟಿಟ್ ಟಿಗೆ ನಿಮಗೆ ಏನ್ ಎಕ್ಸಾಮಲ್ ಕೇಳ್ತಾರೆ ಅಂದ್ರೆ ಸೊ ನೋಡ್ರಿ ಟೆಕ್ನಿಕಲ್ ಅಕ್ವ್ಯೂಮೆಂಟ್ ಇನ್ ರೆಲೆವೆಂಟ್ ಡಿಸಿಪ್ಲಿನ್ ಅಂದ್ರೆ ನಿಮಗೆ ಟೆಕ್ನಿಕಲ್ ನಾಲೆಜ್ ಮೇಲೆ ಕ್ವಶನ್ಸ್ ಕೇಳ್ತಾರೆ ಜನರಲ್ ಆಪ್ಟಿಟ್ಯೂಡ್ ಮೇಲೆ ಕ್ವಶನ್ಸ್ ಅನ್ನ ಕೇಳ್ತಾರೆ ಇನ್ಕ್ಲೂಡಿಂಗ್ ಕ್ವಾಂಟಿಟೇಟಿವ್ ಆಪ್ಸ್ಟಿಟ್ಯೂಡ್ ಅಂತ ಹೇಳ್ತಾರೆ ರೀಸನಿಂಗ್ ಅಬಿಲಿಟೀಸ್ ಮೇಲೆ ಕ್ವಶನ್ ಅನ್ನ ಕೇಳ್ತಾರೆ ಆಮೇಲೆ ಬೇಸಿಕ್ ಇಂಗ್ಲೀಷ್ ಲ್ಯಾಂಗ್ವೇಜ್ ಸ್ಕಿಲ್ಸ್ ಮೇಲೆ ಕ್ವಶನ್ ಅನ್ನ ಕೇಳ್ತಾರೆ ಅದೇ ನೀವು ಬಿಎ ಬಿ ಕಾಂ ಬಿಎಸ್ ಸಿ ಗ್ರಾಜೇಟ್ ಹಾಕ್ತಿದ್ರೆ ನಿಮಗೆ ಏನಪ್ಪಾ ಅಂದ್ರೆ ಜನರಲ್ ಆಪ್ಟ್ಯೂಡ್ ಇನ್ಕ್ಲೂಡಿಂಗ್ ಏನಪ್ಪ ಅಂದ್ರೆ ಕ್ವಾಂಟಿಟೇಟಿವ್ ಆಪ್ಟ್ಯೂಡ್ ಮೇಲೆ ಕ್ವಶನ್ ಅನ್ನ ಕೇಳ್ತಾರೆ ರೀಸನಿಂಗ್ ಅಬಿಲಿಟೀಸ್ ಮೇಲೆ ಕ್ವಶನ್ ಅನ್ನ ಕೇಳ್ತಾರೆ ಬೇಸಿಕ್ ಇಂಗ್ಲಿಷ್ ಲ್ಯಾಂಗ್ವೇಜ್ ಸ್ಕಿಲ್ಸ್ ಮೇಲೆ ಕ್ವಶನ್ ಅನ್ನ ಕೇಳ್ತಾರೆ ಇದಾದ್ಮೇಲೆ ನೋಡ್ರಿ ನೆಕ್ಸ್ಟ್ ಇರೋದು ಏನಪ್ಪ ಅಂದ್ರೆ ಡಾಟಾ ಎಂಟ್ರಿ ಆಪರೇಟರ್ ರಿಟೇಲ್ ಸೇಲ್ಸ್ ಅಸೋಸಿಯೇಟ್ ಅಂತ ಇವರಿಗೆ ಎಕ್ಸಾಮಿನೇಷನ್ ಏನ್ ಕೇಳ್ತಾರೆ ಅಂದ್ರೆ ಜನರಲ್ ಆಪ್ಟ್ಯೂಡ್ ಮೇಲೆ ಕ್ವಶನ್ಸ್ ಕೇಳ್ತಾರೆ ರೀಸನಿಂಗ್ ಎಬಿಲಿಟಿ ಮೇಲೆ ಕ್ವಶನ್ಸ್ ಕೇಳ್ತಾರೆ ಜೊತೆಗೆ ಏನಪ್ಪ ಅಂದ್ರೆ ಬೇಸಿಕ್ ಇಂಗ್ಲೀಷ್ ಮೇಲೆ ಕ್ವಶನ್ಸ್ ಅನ್ನ ಕೇಳ್ತಾರೆ ಇದಾದ್ಮೇಲೆ ನೋಡ್ರಿ ಹೌ ಟು ಅಪ್ಲೈ ಯಾವ ತರ ಅಪ್ಲೈ ಮಾಡ್ಬೇಕಂದ್ರೆ ಕ್ಯಾಂಡಿಡೇಟ್ಸ್ ಮೀಟಿಂಗ್ ಪ್ರಿಸ್ಕ್ರೈಬ್ ಎಲಿಜಿಬಿಲಿಟಿ ಕ್ರೈಟೀರಿಯಾ ಮೇ ಅಪ್ಲೈ ಆನ್ಲೈನ್ ಫೋರ್ಟೀನ್ಸ್ ಡಿಸೆಂಬರ್ ಟ್ವೆಂಟಿ ಟ್ವೆಂಟಿ ಟು ತರ್ಡ್ ಜನವರಿ ಟ್ವೆಂಟಿ ಟ್ವೆಂಟಿ ತ್ರೀ ಅಂತ ಹೇಳ್ತಿದ್ದಾರೆ ಸೊ ನೋಡ್ರಿ ಹದಿನಾಲ್ಕನೇ ಡಿಸೆಂಬರ್ ಎರಡ್ ಸಾವಿರದ ಇಪ್ಪತ್ತೆರಡರಿಂದ ಮೂರನೇ ಜನವರಿ ಎರಡ್ ಸಾವಿರದ ಇಪ್ಪತ್ತ್ ಮೂರವರೆಗೂ ನೀವು ಅಪ್ಲಿಕೇಶನ್ ಹಾಕಬೇಕು ಅದು ಕೂಡ ಏನಪ್ಪ ಅಂದ್ರೆ ಸಿ ಎಲ್ನ ಅಫಿಷಿಯಲ್ ವೆಬ್ಸೈಟ್ ಮೂಲಕ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಸಿ ಎಲ್ ಡಾಟ್ ಕಾಮ್ ಮೂಲಕ ನೀವು ಏನಪ್ಪಾ ಅಂದ್ರೆ ಅಪ್ಲಿಕೇಶನ್ ಹಾಕಬೇಕಂತ ಹೇಳ್ತಿದ್ದಾರೆ ಸೊ ನೋಡ್ರಿ ಆನ್ಲೈನ್ ಅಪ್ಲಿಕೇಶನ್ಸ್ ಯಾವಾಗ ಸ್ಟಾರ್ಟ್ ಆಗುತ್ತಪ್ಪ ಅಂದ್ರೆ ಹದಿನಾಲ್ಕನೇ ಡಿಸೆಂಬರ್ ಎರಡ್ ಸಾವಿರದ ಇಪ್ಪತ್ತೆರಡಕ್ಕೆ ಸ್ಟಾರ್ಟ್ ಆಗುತ್ತೆ ಆಲ್ರೆಡಿ ಸ್ಟಾರ್ಟ್ ಆಗಿದೆ ಅಪ್ಲಿಕೇಶನ್ ಯಾವಾಗ ಎಂಡ್ ಆಗುತ್ತೆ ಹದ್ ಮೂರನೇ ಜನವರಿ ಎರಡ್ ಸಾವಿರದ ಇಪ್ಪತ್ತ್ ಮೂರಕ್ಕೆ ಎಂಡ್ ಆಗುತ್ತೆ ಅಂತ ಹೇಳ್ತಿದ್ದಾರೆ ಇದೇನಪ್ಪ ಅಂದ್ರೆ ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಲಿಮಿಟೆಡ್ ನಲ್ಲಿರುವಂತ ಹದಿನೇಳನೂರ ನಲ್ವತ್ನಾಲ್ಕು ವಿವಿಧ ಅಪ್ರೆಂಟಿಶಿಪ್ ಹುದ್ದೆಗಳ ಬಗ್ಗೆ ಇರುವಂತಹ ಮಾಹಿತಿ ಇನ್ ಕೇಸ್ ನಿಮ್ಗೆ ಇದ್ರಲ್ಲಿ ಏನಾದ್ರು ಡೌಟ್ ಇದ್ರೆ ನಾವು ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಅಫಿಷಿಯಲ್ ಪಿಡಿಎಫ್ ಲಿಂಕ್ ಅನ್ನ ಕೊಡ್ತೀವಿ ಆ ಲಿಂಕ್ ಅನ್ನ ಕ್ಲಿಕ್ ಮಾಡಿದ್ರೆ ನಿಮಗೆ ಎಂಟೈರ್ ಫೀಡ್ಅಪ್ ಡೌನ್ಲೋಡ್ ಆಗುತ್ತೆ ಅಲ್ಲಿ ನೀವು ಏನು ಮಾಡ್ಬೋದಪ್ಪ ಅಂದ್ರೆ ಸಾಲ್ವ್ ಮಾಡ್ಕೋಬಹುದು ನಾಳೆ ಮತ್ತೊಂದು ಉದ್ಯೋಗ ವಾರ್ತೆನ ಡಿಸ್ಕಸ್ ಮಾಡೋಣ ಅಲ್ಲಿವರೆಗೂ ಇರಿ ಕ್ಲಾಸಿಕ್ ಎಜುಕೇಶನ್ ಯೂಟ್ಯೂಬ್ ಚಾನಲ್ ಥ್ಯಾಂಕ್ ಯು